ಬ್ಲಡ್ಲೈನ್ ಒನ್ ಲಾಸ್ಟ್ ಟೈಮ್. ನಿಜವಾಗ್ಲೂ ಈ ಒಂದು ಟಾಪಿಕ್ ಮೇಲೆ ಇಂಟರ್ನೆಟ್ಟಲ್ಲಿ ಸಿಕ್ಕಾಪಟ್ಟೆ ಪ್ರಶ್ನೆಗಳು ಬರ್ತಾ ಇದೆ, ಆ್ಯಂಡ್ ಸಿಕ್ಕಾಪಟ್ಟೆ ರೂಮರ್ಸ್ಗಳು ಬರ್ತಾ ಇದೆ. ನಮಗೆ ಈ ಬಾರಿ ಬ್ಲಡ್ಲೈನ್ ರಿಯೂನಿಯನ್ ನೋಡೋದಕ್ಕೆ ಸಿಗ್ತಾ ಇದೆಯಲ್ಲ, ಇದು ಲಾಸ್ಟ್ ಟೈಮ್ ಬ್ಲಡ್ಲೈನ್ ರಿಯೂನಿಯನ್ ಅಂತ. ಯಾಕಂದರೆ ಈ ಬಾರಿ ಬ್ಲಡ್ಲೈನ್ ರಿಯೂನಿಯನ್ ಆಗಿ ಮುಗಿದ್ಮೇಲೆ ನಮಗೆ ಮುಂದೆ ಆ ರೀತಿಯ ಒಂದು ರಿಯೂನಿಯನ್ ರೀತಿಯ ಸ್ಟೋರಿ WWE ನೋಡೋದಕ್ಕೆ ಸಿಗೋದಿಲ್ಲ ಅಂತ. ಯಾಕಂದರೆ ಬ್ಲಡ್ಲೈನ್ ಸ್ಟೋರಿ ಲೈನು ಸಂಪೂರ್ಣವಾಗಿ ಎಂಡಿಂಗಿಗೆ ಬಂದು ನಿಂತಿದೆ. WrestleMania 41 ಮುಗಿದ್ಮೇಲೆ ನಮಗೆ ಬ್ಲಡ್ಲೈನ್ ಸ್ಟೋರಿ ಲೈನು ಕಂಪ್ಲೀಟ್ ಆಗಿ ಎಂಡ್ ಆಗೋದು WWE ನೋಡೋದಕ್ಕೆ ಸಿಗುತ್ತೆ. ಬ್ಲಡ್ಲೈನ್ ಸ್ಟೋರಿ ಲೈನ್ನೇ ಮುಗಿದ್ಮೇಲೆ ಬ್ಲಡ್ಲೈನ್ ರಿಯೂನಿಯನ್ ಎಲ್ಲಿಂದ ಬರುತ್ತೆ ಅಲ್ವಾ? ಸೊ ಅದಕ್ಕೋಸ್ಕರ ಫ್ಯಾನ್ಸ್ಗಳು ಏನು ಅನ್ಕೋತಾ ಇದ್ದಾರೆ ಅಂದರೆ, ಸರ್ವೈವರ್ ಸೀರೀಸಲ್ಲಿ ಪ್ರಾಬಬ್ಲಿ ನಮಗೆ ಬ್ಲಡ್ಲೈನ್ನ ಲಾಸ್ಟ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ ಆ್ಯಸ್ ಎ ಟೀಮ್. ಸೊ ಸರ್ವೈವರ್ ಸೀರೀಸ್ ವಾರ್ ಗೇಮ್ ಮುಗಿದ್ಮೇಲೆ ಬ್ಲಡ್ಲೈನು ಸಂಪೂರ್ಣವಾಗಿ ಮುಗ್ದೋಗುತ್ತೆ, ಆ್ಯಂಡ್ ನಮ್ಮ ರೋಮನ್ ರೈನ್ಸ್ ಅವರು ಸಂಪೂರ್ಣವಾಗಿ ಸಪ್ರೇಟ್ ಆಗಿ ಸ್ಟೋರಿ ಲೈನ್ನ ನಡೆಸೋದಕ್ಕೆ ಕೋಡಿ ರೋಡ್ಸ್ ಹಾಗೆ ರಾಕ್ ಅವರ ಜೊತೆ ಇನ್ವಾಲ್ವ್ ಆಗ್ತಾರೆ. ಈ ಕಡೆ ಜಿಮ್ಮಿ ಊಸೋ, ಜೇ ಊಸೋ ಹಾಗೆ ಸ್ಯಾಮಿ ಜೈನ್ ಅವರು ಕೂಡ ಸಪ್ರೇಟ್ ಆಗ್ತಾರೆ ಅಂತ ಸಿಕ್ಕಾಪಟ್ಟೆ ರೂಮರ್ಸ್ಗಳು ಬರ್ತಾ ಇದೆ. ಆ್ಯಂಡ್ ಆ ಒಂದು ಟಾಪಿಕ್ ಬಗ್ಗೆನೇ ನಾನಿವತ್ತು ಮಾತಾಡೋದಕ್ಕೆ ಬಂದಿದ್ದೀನಿ. ಸೊ ಈಗ ಸ್ಟೋರಿ ಯಾವ ರೀತಿ ಹೋಗ್ತಾ ಇದೆ ಅಂತ ನಿಮಗೆ ಗೊತ್ತಿರ್ಬೋದು. ನಿಮ್ಮ ಸೋಲೋ ಸಿಕ್ಕೋವರ ಬ್ಲಡ್ ಲೈನು WWE ಡಾಮಿನೇಟ್ ಮಾಡ್ತಾ ಇದೆ, ಆ್ಯಂಡ್ ಸೋಲೋ ಸಿಕ್ಕೋವರ ಅಟ್ಟ ಆಸನ ನಿಲ್ಲಿಸೋದಕ್ಕೆ ಈಗ ನಮಗೆ OG ಬ್ಲಡ್ ಲೈನು ಫಾರ್ಮ್ ಆಗಲೇಬೇಕಾಗಿದೆ. ಆ್ಯಂಡ್ ಅದಕ್ಕೋಸ್ಕರ WWE ಅವರು ಸ್ಟೋರಿ ಲೈನ್ನ ಈಗ ನಡೆಸ್ತಾ ಇದ್ದಾರೆ. ಈಗಾಗಲೇ ರೋಮನ್ ರೈನ್ಸ್ ಹಾಗೆ ಜಿಮ್ಮಿ ಊಸೋ ಅವರು ಒಂದಾಗಿದ್ದಾರೆ, ಆ್ಯಂಡ್ ನಮ್ಮ ಜೇ ಊಸೋ ಅವರು ಕೂಡ ಒಂದಾಗೋದಕ್ಕೆ ಬರ್ತಾ ಇದ್ದಾರೆ. ಆ್ಯಂಡ್ ಅವ್ರ ಜೊತೆ ಈಗ ನಮ್ಮ ಸ್ಯಾಮಿ ಜೈನ್ ಅವರು ಕೂಡ ರಿಯೂನಿಯನ್ ಆದರೆ OG ಬ್ಲಡ್ ಲೈನ್ ಫಾರ್ಮ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಆ್ಯಂಡ್ ಅದಾದಮೇಲೆ OG ಬ್ಲಡ್ ಲೈನ್ ಹಾಗೆ ಸೋಲೋ ಸಿಕ್ಕೋ ಅವರ ಹೊಸ ಬ್ಲಡ್ ಲೈನ್ ನಡುವೆ ನಮಗೆ ಸರ್ವೈವರ್ ಸೀರೀಸ್ ವಾರ್ ಗೇಮಲ್ಲಿ ಒಂದು ಟ್ಯಾಗ್ ಟೀಮ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಆ್ಯಂಡ್ ಆ ಒಂದು ಮ್ಯಾಚ್ ಆದಮೇಲೆ ಮುಂದೆ ಕತೆ ಏನು, ಮುಂದೆ OG ಬ್ಲಡ್ ಲೈನ್ ಕತೆ ಏನು ಅನ್ನೋದು ಎಲ್ಲರಲ್ಲೂ ಕೂಡ ಕಾಡ್ತಾ ಇರ್ತಕ್ಕಂತಹ ಒಂದು ದೊಡ್ಡ ಪ್ರಶ್ನೆ. ಗಾಯ್ಸ್, ಇಲ್ಲಿ WWE ಬಳಿ ಎರಡೇ ಎರಡು ಆಪ್ಷನ್ ಇರೋದು, ಆ್ಯಂಡ್ ಎರಡು ರೀತಿ ಸಪರೇಟ್ ಸ್ಟೋರಿ ಲೈನ್ನ WWE ಅವರು ಇಲ್ಲಿ ತಗೊಂಡು ಬಂದು ನಮಗೆ ಪ್ರೆಸೆಂಟ್ ಮಾಡಬಹುದು. ಎಸ್, ಮೊದಲನೇ ಪಾಸಿಬಲ್ ಸ್ಟೋರಿ ಲೈನ್ ಬಗ್ಗೆ ನಾನು ಮಾತಾಡೋದಾದ್ರೆ, ಸಂಪೂರ್ಣವಾಗಿ WWE ಅವರು ಸರ್ವೈವರ್ ಸೀರೀಸ್ ವಾರ್ ಗೇಮಲ್ಲಿ ಈ ಒಂದು OG ಬ್ಲಡ್ ಲೈನ್ ಹಾಗೆ ನ್ಯೂ ಬ್ಲಡ್ ಲೈನ್ ಸ್ಟೋರಿನ ಫಿನಿಶ್ ಮಾಡಿ ರೋಮನ್ ರೈನ್ಸ್ ಅವ್ರನ್ನ ಸಪರೇಟ್ ಆಗಿ ರಾಕ್ ಆಗಿ ಕೋಡಿ ರೋಡ್ಸ್ ಅವರ ಜೊತೆ ಬುಕ್ ಮಾಡೋದು, ಈ ಕಡೆ ಆ ಒಂದು ಟೈಮಲ್ಲಿ ನಮ್ಮ ಸೋಲೋ ಸಿಕ್ಕೋ ಅವರ ಬ್ಲಡ್ ಲೈನ್ ಕೂಡ ಬ್ರೇಕ್ ಮಾಡೋದು, ಆ್ಯಂಡ್ ಈ ಕಡೆ ನಮ್ಮ ಜಿಮ್ಮಿ ಊಸೋ ಹಾಗೆ ಜೇ ಊಸೋ ಅವರು ಸಪರೇಟ್ ಟ್ಯಾಗ್ ಟೀಮ್ ಆಗಿ ಮುಂದುವರೆಯೋದು, ಅಥವಾ ಅವ್ರನ್ನು ಕೂಡ WWE ಅವರು ಸಪರೇಟ್ ಮಾಡೋದು, ಆ್ಯಂಡ್ ನಮ್ಮ ಸ್ಯಾಮಿ ಜೈನ್ ಅವ್ರನ್ನು ಕೂಡ ಸಪರೇಟ್ ಮಾಡಿ ಅವ್ರನ್ನ WWE ಅವರು ಸಿಂಗಲ್ ಆಗಿ ಕಳಿಸೋದು. ಸೊ ಇಲ್ಲಿಂದ WWE ಅವರು OG ಬ್ಲಡ್ ಲೈನ್ ಹಾಗೆ ನ್ಯೂ ಬ್ಲಡ್ ಲೈನ್ ಸ್ಟೋರಿ ಲೈನ್ಗೆ ಒಂದು ಪುಲಿಸ್ ಸ್ಟಾಪ್ನ ಇಟ್ಟು ಆ ಒಂದು ಸ್ಟೋರಿನ ಎಂಡ್ ಮಾಡುವಂತಹ ಚಾನ್ಸಸ್ಗಳು ಕೂಡ ಇದೆ. ಬಟ್ ಗಾಯ್ಸ್, ಅದು ಎಲ್ಲೋ ಒಂದು ರೀತಿ ಸಿಕ್ಕಾಪಟ್ಟೆ ಲೂಪ್ ಹೋಲ್ಸ್ನ ಬಿಟ್ಟಂಗಾಗುತ್ತೆ. ಯಾಕಂದರೆ WWE ಅವರೇನಾದರೂ ಈ ರೀತಿ ಸ್ಟೋರಿ ಲೈನ್ನ ತೊಗೊಂಡು ಬಂದರೆ ನಮ್ಮ ಸೋಲೋ ಸಿಕ್ಕೋ ಅವ್ರನ್ನ WWE ಅವರು ಈಗ ತಾನೇ ಬಿಲ್ಡ್ ಮಾಡೋದಕ್ಕೆ ಪ್ರಾರಂಭ ಮಾಡಿದರು. ಸೊ ಇಷ್ಟು ಬೇಗ ಅವರ ಟೀಮಿಂದನೇ ಅವರು ಹೊರಗಡೆ ಹೋಗಿಬಿಡ್ತಾರ, ಅವರ ಬ್ಲಡ್ ಲೈನಿಂದನೇ ಅವರು ಹೊರಗಡೆ ಹೋಗಿ ಸೋಲೋ ಸಿಕ್ಕೋ ಅವರ ಬ್ಲಡ್ ಲೈನು ಕೂಡ ಬೇರೆ ಬೇರೆ ಆಗುತ್ತಾ? ಈ ಕಡೆ ನಮ್ಮ ರೋಮನ್ ರೈನ್ಸ್ ಅವರ ಜೊತೆ ಬಂದಂತಹ ಜಿಮ್ಮಿ ಊಸೋ, ಜೇ ಊಸೋ ಹಾಗೆ ಸ್ಯಾಮಿ ಜೈನ್ ಅವರು ಕೂಡ ದೂರ ದೂರ ಆಗಿಬಿಡ್ತಾರ? ಬರೀ ಇದೆಲ್ಲದು ಕೂಡ ಒಂದು ಮ್ಯಾಚ್ನ ಸೆಟಪ್ ಮಾಡೋದಕ್ಕೆ WWE ಅವರು ಮಾಡಿತ್ತ? ಆ್ಯಂಡ್ ನಮ್ಮ ರಾಕ್ ಅವರು ಬ್ಯಾಡ್ ಬ್ಲಡಲ್ಲಿ ರಿಟರ್ನ್ ಆದಾಗ ನಮ್ಮ ಸೋಲೋ ಸಿಕ್ಕೋ ಅವರು ಇದೆಲ್ಲದು ಕೂಡ ಪ್ಲಾನ್ ರೀತಿನೇ ಆಗ್ತಾ ಇದೆ ಅಂತ ಹೇಳಿದ್ರಲ್ಲ, ಅದೆಲ್ಲದು ಕೂಡ ಸುಳ್ಳ. ನಮ್ಮ ರಾಕ್ ಅವರು ಹೊಸ ಬ್ಲಡ್ ಲೈನ್ ಲೀಡರ್ ಅಲ್ವಾ, ಹೊಸ ಟ್ರೈಬಲ್ ಚೀಫ್ ಅಲ್ವಾ? ನಮ್ಮ ರಾಕ್ ಅವರ ಟ್ರೈಬಲ್ ಚೀಫ್ ಸ್ಟೋರಿ ನಮಗೆ ನೋಡೋದಕ್ಕೆ ಸಿಗೋದಿಲ್ವಾ ಅನ್ನೋ ಒಂದು ಡೌಟು ಎಲ್ಲರಲ್ಲೂ ಕೂಡ ಶುರು ಆಗುತ್ತೆ. ಅದಕ್ಕೋಸ್ಕರನೇ ಗೈಸ್ ಪ್ರಾಬಬ್ಲಿ WWE ಅವರು ಈ ರೀತಿ ಆ್ಯಂಗಲ್ನ ತೋರಿಸೋದಿಲ್ಲ ಅಂತ ಅನ್ಕೋತೀನಿ. ನಮಗೆ ಈ ಬಾರಿ ಸರ್ವೈವರ್ ಸೀರೀಸ್ ಅಲ್ಲಿ ಏನು ವಾರ್ ಗೇಮ್ ನೋಡೋದಕ್ಕೆ ಸಿಗ್ತಾ ಇದೆ ಓಲ್ಡ್ ಬ್ಲಡ್ ಲೈನ್ ಹಾಗೆ ನ್ಯೂ ಬ್ಲಡ್ ಲೈನ್ ನಡುವೆ, ಅದು ಬ್ಲಡ್ ಲೈನ್ ಸ್ಟೋರಿ ಲೈನ್ನ ಅಂತ್ಯ ಅಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ. ಪ್ರಾಬಬ್ಲಿ ಅದೇ ಬ್ಲಡ್ ಲೈನ್ ಸ್ಟೋರಿ ಲೈನ್ನ ಪ್ರಾರಂಭ ಅಂತ. ಎಸ್, ನಿಮಗೆ ಗೊತ್ತಿರ್ಬೋದು ರಾಕ್ ಅವರು ನಮಗೆ ಬ್ಯಾಡ್ ಬ್ಲಡ್ ಮುಗಿದ್ಮೇಲೆ ಎಂಡಿಂಗಲ್ಲಿ ನೋಡೋದಕ್ಕೆ ಸಿಕ್ಕಿದ್ರು, ಆ್ಯಂಡ್ ಅದೇ ರೀತಿ ಪ್ರಾಬಬ್ಲಿ ಸರ್ವೈವರ್ ಸೀರೀಸ್ ಮುಗಿದ್ಮೇಲೂ ಕೂಡ ಎಂಡಿಂಗಲ್ಲಿ ನಮ್ಮ ರಾಕ್ ಅವರು ನೋಡೋದಕ್ಕೆ ಸಿಗ್ಬೋದು. ಆ್ಯಂಡ್ ಯಾರಿಗೆ ಗೊತ್ತು ಗಾಯ್ಸ್, ಇನ್ನೂ ಒಂದು ಪ್ರಾಬಬಿಲಿಟಿ ಏನಪ್ಪ ಇರೋದು ಅಂದರೆ, ನಮ್ಮ ರಾಕ್ ಅವರು ಬಂದು ಸೋಲೋ ಸಿಕ್ಕೋ ಅವ್ರನ್ನು ಕೂಡ ಬ್ಲಡ್ ಲೈನಿಂದ ಹೊರಗಡೆ ಹಾಕೋ ಚಾನ್ಸ್ ಇದೆ. ಎಸ್, ಅದೇನೇನು ಸ್ಟೋರಿ ಅಂತ ಮುಂಬೈ ಬರುವಂತಹ ದಿನಗಳಲ್ಲಿ ತಿಳಿಸ್ಕೊಡ್ತೀನಿ. ಸದ್ಯಕ್ಕೆ ನಮ್ಮ ರಾಕ್ ಅವರು ನಮಗೆ ಸರ್ವೈವರ್ ಸೀರೀಸ್
ವಾರ್ ಗೇಮಲ್ಲೂ ಕೂಡ ನೋಡೋದಕ್ಕೆ ಸಿಗ್ಬೋದು. ಆ್ಯಂಡ್ ಈಗ ಹೊಸ ಬ್ಲಡ್ ಲೈನ್ ಇದೆಯಲ್ಲ, ಅದರ ಲೀಡರ್ ಆಗಿ ಅದರ ರೂಲರ್ ಆಗಿ ನಮ್ಮ ರಾಕ್ ಅವರು ನಮಗೆ ನೋಡೋದಕ್ಕೆ ಸಿಗ್ಬೋದು. ಆ್ಯಂಡ್ ಹಿಂಗೆ ಡಬ್ಲ್ಯೂ ಡಬ್ಲ್ಯೂ ಅವರು ರಾಕ್ ಅವರ ಬ್ಲಡ್ ಲೈನ್ ಹಾಗೆ ರೋಮನ್ ರೈನ್ಸ್ ಅವರ ಬ್ಲಡ್ ಲೈನ್ ನಡುವೆ ಕೂಡ ಒಂದು ಫ್ಯೂಡ್ನ ತಗೊಂಡು ಬರುವಂತಹ ಚಾನ್ಸಸ್ ಇದೆ. ಆ ಕಡೆ ನಮ್ಮ ರಾಕ್ ಅವರು ಹೊಸ ಬ್ಲಡ್ ಲೈನ್ನ ಲೀಡ್ ಮಾಡ್ತಾ ಇದ್ರೆ, ಈ ಕಡೆ ನಮ್ಮ ರೋಮನ್ ರೈನ್ಸ್ ಅವರು ಓಲ್ಡ್ ಬ್ಲಡ್ ಲೈನ್ನ ಲೀಡ್ ಮಾಡುವಂತಹ ಸ್ಟೋರಿ ಲೈನ್ನ ಡಬ್ಲ್ಯೂ ಡಬ್ಲ್ಯೂ ಅವರು ತಗೊಂಡು ಬರ್ಬೋದು. ಆ್ಯಂಡ್ ಈ ಸ್ಟೋರಿ ಮಧ್ಯೆ ಡಬ್ಲ್ಯೂ ಡಬ್ಲ್ಯೂ ಅವರು ಪ್ರಾಬಬ್ಲಿ ನಮ್ಮ ಕೋಡಿ ರೋಡ್ಸ್ ಅವ್ರನ್ನು ಕೂಡ ಆ್ಯಡ್ ಮಾಡಿ ಅವರ ಚಾಂಪಿಯನ್ಶಿಪ್ನು ಕೂಡ ಆ್ಯಡ್ ಮಾಡ್ಬೋದು. ಲಿಟ್ರಲಿ ಗಾಯ್ಸ್, ಇಲ್ಲಿ ಎರಡು ರೀತಿಯ ಚಾನ್ಸಸ್ಸು ಖಂಡಿತವಾಗ್ಲೂ ಕೂಡ ಇದೆ. ಡಬ್ಲ್ಯೂ ಡಬ್ಲ್ಯೂ ಅವರು ಸರ್ವೈವರ್ ಸೀರೀಸಲ್ಲೇ ಬ್ಲಡ್ ಲೈನ್ ಸ್ಟೋರಿ ಲೈನ್ನ ಕಂಪ್ಲೀಟ್ ಆಗಿ ಎಂಡ್ ಮಾಡಿ ಡಬ್ಲ್ಯೂ ಡಬ್ಲ್ಯೂ ಅವರು ನಮ್ಮ ರಾಕ್ ಅವ್ರನ್ನ, ಇಲ್ಲ ನಾವು ರಾಕ್ ಅವ್ರನ್ನ ಬ್ಲಡ್ ಲೈನ್ ಸ್ಟೋರಿ ಲೈನ್ ಜೊತೆ ಬ್ಲಡ್ ಲೈನ್ನ ಲೀಡರ್ ಆಗಿ ತೋರಿಸೋದು ಬೇಡ ಅಂತ ಅವರೇನಾದರೂ ಅಂದ್ಕೊಂಡ್ರೆ, ರಾಕ್ ಅವರು ರಿಟರ್ನ್ ಆಗಿ ಕೋಡಿ ರೋಡ್ಸ್ ಅವ್ರನ್ನ ಫೇಸ್ ಮಾಡ್ತಾರೆ. ಈ ಕಡೆ ನಮ್ಮ ರೋಮನ್ ರೈನ್ಸ್ ಅವರು ಕೂಡ ತನ್ನ ಓಜಿ ಬ್ಲಡ್ ಲೈನ್ ಜೊತೆ ಸೇರಿಕೊಂಡು ಸೋಲೋ ಸಿಕ್ಕೋ ಅವರ ಬ್ಲಡ್ ಲೈನ್ನ ಸೋಲಿಸಿ, ಓಕೆ ನನಗೆ ಈಗ ಇದರ ಅಗತ್ಯಕತೆ ಇಲ್ಲ ಅಂತ ಹೇಳಿ ಅವರು ಕೂಡ ಸಪ್ರೇಟ್ ಆಗ್ಬೋದು. ಆ್ಯಂಡ್ ಹಿಂಗೆ ಓಜಿ ಬ್ಲಡ್ ಲೈನು ಕೂಡ ದೂರ ದೂರ ಆಗ್ಬೋದು. ಆ್ಯಂಡ್ ಅದಾದ್ಮೇಲೆ ನಮ್ಮ ರೋಮನ್ ರೈನ್ಸ್ ಅವರು ಹೋಗಿ ರಾಕ್ ಅವರ ಹಾಗೆ ಕೋಡಿ ರೋಡ್ಸ್ ಅವರ ಜೊತೆ ಫ್ಯೂಡ್ನ ಮಾಡ್ಬೋದು. ಬಟ್ ಈ ರೀತಿ ಡಬ್ಲ್ಯೂ ಡಬ್ಲ್ಯೂ ಅವರು ಏನಾದರೂ ಸ್ಟೋರಿನ ತಗೊಂಡು ಬಂದರೆ ನಿಜವಾಗ್ಲೂ ತುಂಬಾ ಲೂಪ್ ಹೋಲ್ಸ್ಗಳು ನಮಗೆ ಈ ಒಂದು ಸ್ಟೋರಿ ಲೈನ್ನಲ್ಲಿ ಕಾಣಿಸುತ್ತೆ. ಅದಕ್ಕೋಸ್ಕರ ಈ ರೀತಿ ಸ್ಟೋರಿ ಲೈನ್ನ ತಗೊಂಡು ಬರೋದಿಲ್ಲ ಅಂತ ನಾನು ಅನ್ಕೋತೀನಿ. ಸೊ ನಮ್ಮ ರಾಕ್ ಅವರು ಸರ್ವೈವರ್ ಸೀರೀಸ್ ಎಂಡಿಂಗಲ್ಲಿ ಬರ್ಬೋದು. ಸೋಲೋ ಸಿಕೋ ಅವರ ಹೊಸ ಬ್ಲಡ್ ಲೈನ್ ಏನಿದೆ ಅದಕ್ಕೆ ನಾನೇ ಲೀಡರ್ ಅಂತ ಘೋಷಣೆ ಮಾಡ್ಬೋದು. ಆ್ಯಂಡ್ ಹಿಂಗೆ ಡಬ್ಲ್ಯೂ ಡಬ್ಲ್ಯೂ ಅವರು ಬ್ಲಡ್ ಲೈನ್ ಸ್ಟೋರಿ ಲೈನ್ನ ಇನ್ನೂ ಮುಂದೆ ತಗೊಂಡು ಹೋಗ್ತಾ ಇರ್ಬೋದು ಅನ್ಕೋತೀನಿ. ನಿಮ್ಗೇನನ್ಸುತ್ತೆ ಗಾಯ್ಸ್, ಸರ್ವೈವರ್ ಸೀರೀಸಲ್ಲಿ ನಮಗೆ ಬ್ಲಡ್ ಲೈನ್ ನೋಡೋದಕ್ಕೆ ಸಿಗ್ತಾ ಇದೆಯಲ್ಲ, ಇದು ಒನ್ ಲಾಸ್ಟ್ ಟೈಮ್ ಬ್ಲಡ್ ಲೈನ್ ಅಥವಾ ಡಬ್ಲ್ಯೂ ಡಬ್ಲ್ಯೂ ಅವರು ಸ್ಟೋರಿನ ಇನ್ನೂ ಕೂಡ ಮುಂದುವರಿಸ್ತಾರಾ, ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ಇದ್ರ ಬಗ್ಗೆ ಅಪ್ಡೇಟ್ಗಳು ಬರೋದಕ್ಕೆ ಶುರುವಾದಾಗ ಖಂಡಿತವಾಗ್ಲೂ ನಾನು ತಿಳಿಸ್ಕೊಡ್ತೀನಿ. ಆ್ಯಂಡ್ ಸರ್ವೈವರ್ ಸೀರೀಸ್ ಏನು ಇನ್ನೊಂದು ತಿಂಗಳು ಮಾತ್ರ ಬಾಕಿ ಇದೆ. ಆ್ಯಂಡ್ ಆಗ ನಮಗೆ ಗೊತ್ತಾಗುತ್ತೆ ಡಬ್ಲ್ಯೂ ಡಬ್ಲ್ಯೂ ಅವರು ಯಾವ ಡೈರೆಕ್ಷನ್ ಅಲ್ಲಿ ಹೋಗ್ತಾರೆ ಅಂತ. ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.